ಹಲೋ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಶಬೀನಾ. ಫ್ರೆಂಡ್ಸ್, ಇವತ್ತು ಒಂದು ನಾನು ಡೇ ರುಟೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾವು ರಂಜಾನ್ ತಿಂಗಳಲ್ಲಿ ಉಪವಾಸ ಆಚರಣೆ ಮಾಡ್ತೀವಿ, ಸೊ ರೋಜಾ ಅಂತ ಹೇಳಿ. ಸೊ ಈ ತಿಂಗಳಲ್ಲಿ ನಾವು ಪೂರ್ತಿ ತಿಂಗಳು ಉಪವಾಸ ಆಚರಣೆ ಮಾಡ್ತೀವಿ. ಅದ್ರಲ್ಲಿ ನಾವು ಉಪವಾಸನ ಹೇಗೆ ಆಚರಣೆ ಮಾಡ್ತೀವಿ, ಬೆಳಗ್ಗೆ ಎಷ್ಟು ಗಂಟೆಗೆ ಅರ್ಲಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಎದ್ದು ಫುಡ್ ಪ್ರಿಪ್ರೇಷನ್ ಏನಾಗುತ್ತೆ, ಆಫ್ಟರ್ನೂನ್ ಏನಾಗುತ್ತೆ, ಮತ್ತು ಈವ್ನಿಂಗ್ ನಾವು ಒಂದೊತ್ತನ್ನ ಬಿಡಬೇಕಾದ್ರೆ, ರೋಸನ್ನ ಬಿಡಬೇಕಾದ್ರೆ ಸೊ ಏನು ಫುಡ್ ಪ್ರಿಪ್ರೇಷನ್ ಮಾಡ್ತೀವಿ. ಬೆಳಗ್ಗೆ 3 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಉಪವಾಸನ ಹೇಗೆ ಆಚರಣೆ ಮಾಡ್ತೀವಿ ಅಂತ ಒಂದು ಸೆಹರಿ ಟು ಇಫ್ತಿಯಾರ್ ರೊಟೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೆಹರಿ ಅಂತಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ನಾವೇನು ಊಟ ಮಾಡ್ತೀವಿ ಅದು ಸೆಹರಿ ಅಂತಾರೆ. ಇಫ್ತಿಯಾರ್ ಅಂದರೆ ನಾವು ಈವ್ನಿಂಗ್ ಏನು ಆಲ್ಮೋಸ್ಟ್ 14 to 15 hours ಆದಮೇಲೆ ನಾವು ಉಪವಾಸನ ಎಂಡ್ ಮಾಡ್ತೀವಿ, ಆ ದಿನದ ಉಪವಾಸನ ಎಂಡ್ ಮಾಡ್ತೀವಿ. ಅಲ್ಲಿ ತನಕ ರೊಟೀನ್ ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನಾನು ಇವತ್ತು ನಿಮಗೆ ತೋರಿಸೋಣ ಅಂತ. ಸೊ ಇವತ್ತು ಬನ್ನಿ, ನಾನು ಬೆಳಗ್ಗೆ ಇವಾಗ ಆಲ್ಮೋಸ್ಟ್ ನೀವು ನೋಡ್ತಾ ಇರ್ಬೋದು 3:06 ಆಗಿದೆ. ಅರ್ಲಿ ಮಾರ್ನಿಂಗು, ಸೊ ಅರ್ಲಿ ಮಾರ್ನಿಂಗ್ 3:06 ಆಗಿದೆ. ಸೊ ಇವಾಗ ನಾನು ಊಟ ಮಾಡೋಕ್ಕೆ ಪ್ರಿಪ್ರೇಷನ್ ಮಾಡ್ತೀನಿ. ಸೊ ಏನೇನು ಪ್ರಿಪ್ರೇಷನ್ ಆಗುತ್ತೆ, ಆಫ್ಟರ್ನೂನ್ ಏನಾಗುತ್ತೆ, ಈವ್ನಿಂಗ್ ಏನಾಗುತ್ತೆ, ಇದನ್ನೆಲ್ಲ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಬನ್ನಿ, ನಮ್ಮ ಸೆಹರಿ ಟು ಇಫ್ತಿಯಾರ್ ರುಟೀನ್ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಸೊ ನಾನೀಗ ಕಿಚನಿಗೆ ಬಂದಿದ್ದೀನಿ ಬೆಳಗಿನ ಒಂದು ಊಟದ ಪ್ರಿಪ್ರೇಷನ್ಗೆ. ನಾನಿವಾಗ ಎಗ್ ಕರಿ, ಎಗ್ ಸಾರು ಅಂತಲೇ ಹೇಳ್ಬೋದು, ಅದನ್ನು ಮಾಡೋಣ ಅಂತ ಈಗ ಕಾಯಿ ನೀರುಳ್ಳಿ ಇದನ್ನೆಲ್ಲ ಹೆಚ್ಕೊಂಡು ರೆಡಿ ಮಾಡ್ತಾಯಿದ್ದೀನಿ. ಸೊ ರೆಸಿಪಿ ಬಗ್ಗೆ ಏನು ಮಾತಾಡೋದು ಬೇಡ, ಜಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಷ್ಟೇ. ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತ ಅಂದರೆ, ಆಲ್ಮೋಸ್ಟ್ 22 ರೋಸಗಳಾಗ್ಬಿಟ್ಟಿದೆ. ಸೊ ನಾನು ಮೊದಲೇ ಮಾಡಬೇಕಾಗಿತ್ತು, ಪ್ರತಿದಿನ ಹೇಗೆ ಇರುತ್ತೆ, ಡಿಫ್ರೆಂಟ್ ಐಟಮ್ ಇರುತ್ತೆ, ಡಿಫ್ರೆಂಟ್ ಆಗಿರೋಂತಹ ರೆಸಿಪಿಗಳು ಎಲ್ಲ ತೋರಿಸ್ಬೋದಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಜ್ಞಾಪಿಸ್ಕೊಂಡೆ ನಾನು. ಸೊ ಲಾಕ್ಡೌನ್ ಇರೋದ್ರಿಂದ ನನಗೆ ಆಫೀಸ್ ಇಲ್ಲ, ಏನಿಲ್ಲ, ಮನೆಯಲ್ಲೇ ಇದ್ದೆ. ಸೊ ಮಾಡ್ಬೋದಾಗಿತ್ತು, ಬಟ್ ಲಾಸ್ಟ್ ಮೂಮೆಂಟಲ್ಲಿ ನನ್ನ ಒಬ್ಬ ಫ್ರೆಂಡು ಸಜೆಸ್ಟ್ ಮಾಡಿದ್ಲು, ಹೇಗಿರುತ್ತೆ ನಿಮ್ಮ ರಂಜಾನ್ ತಿಂಗಳ ಉಪವಾಸದ ರೊಟೀನ್, ಅದನ್ನು ವಿಡಿಯೋ ಮಾಡಿ ಹಾಕ್ಬೋದಲ್ಲ ಅಂತ. ಸೊ ಹೌದಲ್ಲ ಅಂದ್ಕೊಂಡೆ, ಆದರೆ ಏನಂದರೆ ಈ ತಿಂಗಳು ಮುಗ್ದೋಗ್ಬಿಟ್ಟಿದೆ. ಸೊ ನೆಕ್ಸ್ಟ್ ಇಯರ್ ಬೇಕಾದರೆ ಡೈಲಿ ವ್ಲಾಗ್ ಥರನೇ ಮಾಡೋಣ ಅಂದ್ಕೊಂಡು ಸುಮ್ಮನೆ ಅದೇ ಇವಾಗ ಹೋಗಲಿ, 1 ಅಥವಾ 2 ಮಾಡೋಣ ನನ್ನ ರಂಜಾನ್ ರೋಜದ ರೊಟೀನ್ ಅಂತ, ಫುಡ್ ಪ್ರಿಪ್ರೇಷನ್ ಆಗಲಿ, ಸೊ ರೆಸಿಪಿ ಆಗಲಿ, ಈ ಥರದ್ದೆಲ್ಲ ಯೂಟ್ಯೂಬಲ್ಲಿ ಹಾಕೋಣ. ಬಿಕಾಸ್ ಲಾಕ್ಡೌನ್ ಇದೆ, ನಾನು ಫ್ರೀ ಆಗಿದ್ದೀನಿ. ಸೊ ಒಂದು ವ್ಲಾಗಿಂಗ್ನ ಮಾಡ್ಬೋದಲ್ಲ ಅಂತ ಯೋಚನೆ ಮಾಡಿ ಮಾಡಿದೆ. ಸೊ ನನ್ನ ತುಂಬ ಜನ ಫ್ರೆಂಡ್ಸ್ಗಳು ಕೇಳ್ತಾ ಇರ್ತಾರೆ, ಏನು ಬೆಳಗ್ಗೆ 3 ಗಂಟೆಗೆ ಊಟ ಮಾಡ್ತೀರಾ, ಮತ್ತು 7 ಗಂಟೆಗೆ ಮಾಡ್ತೀರಾ, ಮಧ್ಯೆ ಏನಾದರೂ ಊಟ ಮಾಡ್ತೀರಾ, ಹಂಗೆಲ್ಲ ಕೇಳ್ತಾ ಇರ್ತಾರೆ. ಸೊ ಅದನ್ನು ತೋರಿಸ್ದಂಗಾಗುತ್ತೆ ನಮ್ಮ ರೂಟೀನ್ ಹೆಂಗಿರುತ್ತೆ. ಬೆಳಗ್ಗೆ 4:30 ಒಳಗಡೆ ನಾವು ಊಟ ಮಾಡಬೇಕಾಗುತ್ತೆ. ಅದ್ರ ಮೇಲೆ ನಾವು 1 ಹನಿ ಕೂಡ ನೀರು ಕುಡಿಯೋ ಹಂಗಿರಲ್ಲ. 4:30 ಒಳಗಡೆ ನಾವು ಊಟ ಮಾಡಿ ಕಾಫಿ ಏನಾದರೂ ಕುಡಿಯೋದಿದ್ದರೆ ಕುಡಿದು, ನೀರು ಕುಡಿಯೋದಿದ್ದರೆ ಕುಡಿದು ಎಲ್ಲ ಮುಗಿಸ್ಕೋಬೇಕಾಗುತ್ತೆ. ಅದಾದಮೇಲೆ ನಮ್ಮ ಉಗುಳನ್ನು ಕೂಡ ನಾವು ನಮ್ಮ ದೇಹದೊಳಗೆ ಹೋಗೋಕ್ಕೆ ಬಿಡಲ್ಲ. ಸೊ ಅಷ್ಟು ಸ್ಟ್ರಿಕ್ಟಾಗಿರುತ್ತೆ ರಂಜಾನ್ ತಿಂಗಳ ಇದು ರೋಜಾ. ಸ್ಪೆಷಲಿ ಈ ಸಮ್ಮರಲ್ಲಂತೂ ತುಂಬಾ ಕಷ್ಟ, ಯಾಕೆಂದರೆ ನೀರಿನ ದಾಹ ಜಾಸ್ತಿನೇ ಆಗ್ತಾಯಿರುತ್ತೆ, ಬೇಸಿಗೆ ಅಲ್ವಾ. ಅದಕ್ಕೆ ಹಸುವನ್ನ ಹೆಂಗೋ ತಡ್ಕೋಬೋದು, ಬಟ್ ನೀರಿನ ದಾಹ ಜಾಸ್ತಿ ಆಗ್ತಾಯಿರುತ್ತೆ. ಸೊ ನಾನಿಲ್ಲಿ ಎಗ್ ಕರಿ ಜೊತೆಗೆ ಒಂದು ಸ್ವಲ್ಪ ಗೀ ರೈಸ್ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಈ ಥರ ಡೈಲಿ ಇದೇ ರೆಸಿಪೀಸ್ ಹಿಂಗೆ ಏನು ಇರುತ್ತೆ ಅಂತ ಏನಿಲ್ಲ. ಒಂದೊಂದ್ಸಲಿ ನಾನು ಬೇಳೆ ಸಾರು, ಸೊಪ್ಪುಸಾರು, ರಾಗಿ ಮುದ್ದೆ ಅಂತೂ ತುಂಬಾ ಒಳ್ಳೆಯದು ರೋಜಾ ಇರೋರಿಗೆ, ಯಾಕೆ ಅಂದರೆ ತಂಪಾಗಿರುತ್ತೆ ಮತ್ತು ಹೊಟ್ಟೆ ಒಂದು ಫಿಲ್ಲಾಗಿರುತ್ತೆ. ಸೊ ರಾಗಿ ಮುದ್ದೆ, ಸೊಪ್ಪುಸಾರು, ಅನ್ನ ಮತ್ತು ಒಂದು ಆಮ್ಲೆಟ್ ಆಗಲಿ, ಚಿಕನ್ ಕರಿ, ಫಿಶ್ ಫ್ರೈ, ಏನಾದರೂ ಒಂದು ನಾನ್ ವೆಜ್ ಐಟಮ್ಮು
ಮಾಡಿರ್ತೀನಿ. ಸೊ ಬೆಳಗ್ಗೆ ಹೊತ್ತು ಸ್ವಲ್ಪ ಅರ್ಲಿ ಮಾರ್ನಿಂಗು ಊಟ ಮಾಡೋಕ್ಕೆ ಕಷ್ಟ ಆಗುತ್ತೆ. ಒಂದೆರಡು ಮೂರು ದಿನ ಆದಮೇಲೆ ಸ್ವಲ್ಪ ಬೆಳಗ್ಗೆ ಹೊತ್ತೇ ಹಸುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಿಂಗಿರುತ್ತೆ ನಮ್ಮ ಮಾರ್ನಿಂಗ್ ಏನು ರೋಸದ ಪ್ರಿಪ್ರೇಷನ್ನು. ಸೊ ರೈಸ್ ಎಲ್ಲ ನಾನು ಮಾಡಿ ಆಮೇಲೆ ಸ್ವಲ್ಪ ನಾನು ಪುದೀನ ಚಟ್ನಿ ಮತ್ತು ಒಂದು ಚಪಾತಿ ಮಾಡ್ತೀನಿ ಒಂದು, ಏಕೆಂದರೆ ಎರಡು ಮೂರು ಚಪಾತಿ ತಿನ್ನೋಕ್ಕಾಗಲ್ಲ, ಹೀಟ್ ಆಗಿಬಿಡುತ್ತೆ, ನೀರಿನ ದಾಹ ಜಾಸ್ತಿ ಆಗುತ್ತೆ ಈ ಸ್ಪೆಷಲಿ ಸಮ್ಮರಲ್ಲಿ. ಹಂಗಾಗಿ ಒಂದು ಚಪಾತಿ ಒಂದಿಷ್ಟು ರೈಸು ನಿಮಗೆ ಆಮೇಲೆ ನಾನು ಪ್ಲೇಟಿಂಗ್ ತೋರಿಸ್ತೀನಿ. ಸೊ ಇಷ್ಟು ನಾವು ಮಾರ್ನಿಂಗ್ ತಿನ್ನೋದು. ಬೆಳಗ್ಗೆ ಕಷ್ಟ ಆಗುತ್ತೆ ಊಟ ಮಾಡೋದು. ಸೊ ಅಡುಗೆ ಎಲ್ಲ ಬೇಗ ಬೇಗ ಪ್ರಿಪ್ರೇಷನ್ ಮಾಡಿಬಿಡ್ತೀನಿ ನಾನು. ಸೊ ಯಾಕೆ ಅಂದರೆ ಮೊದಲೇ ಐಡಿಯಾ ಮಾಡಿ ಇಟ್ಕೊಂಡಿರ್ತೀನಿ ಏನು ಮಾಡಬೇಕು ಅಂತ. ಸೊ ಚಪಾತಿ ಇವಾಗ ರೆಡಿ ಮಾಡ್ತೀನಿ. ಸೊ ಇವತ್ತಿನ ಬೆಳಗ್ಗೆಯ ರೂಟೀನ್ ಪ್ಲೇಟಿಂಗ್ ಇದು. ಈ ಥರ ಏನು ಪ್ಲೇಟಿಂಗ್ ಮಾಡಲ್ಲ, ಜಸ್ಟ್ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ಥರ ಪ್ಲೇಟಿಂಗ್ ಮಾಡಿದ್ದೀನಿ. ಇಲ್ಲಾಂದರೆ ನಾರ್ಮಲ್ಲಾಗಿ ನಾನು ಎಲ್ಲ ಏನು ಬೌಲ್ಗಳಲ್ಲಿ ತೆಗಿತೀನಿ, ಅವ್ರಿಗೆ ಯಾರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಊಟ ಮಾಡೋದು. ಸೊ ಇವಾಗ ನಾನು ಊಟ ಆದಮೇಲೆ 5 ಗಂಟೆ ಆದಮೇಲೆ ಒಂದು ನಮಾಜ್ ಆದಮೇಲೆ ನಾನು ಮಲ್ಕೊಂಡು ಬಿಡ್ತೀನಿ, 10 ಗಂಟೆ ತನಕ ಹೇಳಲ್ಲ. ಸೊ ಫ್ರೆಂಡ್ಸ್ ಇವಾಗ ಟೈಮು 4 ಗಂಟೆ ಆಗಿದೆ. ಅದು ಅದಕ್ಕಿಂತ ಮುಂಚೆ ನಾನು ಏನು ಮಾಡಿದೆ ಅಂತ ಅಂದರೆ ಬೆಳಗ್ಗೆ 5 ಗಂಟೆಗೆ ನಾನು ಒಂದು ನಮಾಜ್ ಮಾಡಿಬಿಟ್ಟು 5 ಗಂಟೆಗೆ ಮಲ್ಕೊಂಡ್ಬಿಟ್ಟಿದ್ದೆ. ಯೂಶ್ವಲಿ ನಾನು ಬೆಳಗ್ಗೆ 2 ಗಂಟೆ ಅಥವಾ 3 ಗಂಟೆಗೆ ಎದ್ದೊಳ್ಳೋದ್ರಿಂದ ಸ್ವಲ್ಪ 5:30-6:00 ಮಲಗಿಬಿಡ್ತೀನಿ. ಮಲಗಿ ಒಂದು 10:30-11 ಎದ್ದುಬಿಟ್ಟು ಮತ್ತೆ ಸಣ್ಣ ಪುಟ್ಟ ಮನೆಯಲ್ಲಿ ಏನಾದರೂ ಕೆಲಸಗಳಿದ್ರೆ ಅದನ್ನು ಮಾಡಿಕೊಂಡು ಮತ್ತೆ 1 ಗಂಟೆಗೆ ನಮಾಜ್ ಇರುತ್ತೆ. ಮತ್ತೆ ಅದಾದಮೇಲೆ ನಾವು ಕುರಾನ್ ಬುಕ್ ಓದೋದು ಇರುತ್ತೆ. ಸೊ ಅದಕ್ಕೆ 1 ಗಂಟೆ ಆಗುತ್ತೆ. ಹಾಗೆ ಟೈಮ್ ಪಾಸ್ ಆಗೋಗ್ಬಿಡುತ್ತೆ. ಸೊ ಇವಾಗ 4 ಗಂಟೆ ಆಗಿದೆ. ಈಗ ನಾನು ಒಂದು ಈವ್ನಿಂಗ್ ನಾನು ರೋಸಾ ಬಿಡೋಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ತೀನಿ ಅಂತ. ಸೊ ಇವಾಗ ರೋಸಾ ಬಿಟ್ಟಾದಮೇಲೆ ಅಡುಗೆ ಏನು ಮಾಡಲ್ಲ ನಮ್ಮನೇನಲ್ಲಿ ಸ್ಪೆಷಲಿ. ಸೊ ಇವಾಗ ಏನು ಅಂದರೆ ಒಂದು ಬಾದಾಮಿ ಒಂದು ಮಿಲ್ಕ್ ಶೇಕು ಮತ್ತು ಒಂದು ಚಿಕನ್ ರೆಸಿಪಿ ಮತ್ತು ಒಂದು ಫ್ರೂಟ್ಸು ಏನಾದರೂ ಒಂದು ಕಟ್ ಮಾಡಿಬಿಟ್ಟು ನಾವು ರೋಸಾನ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ನಾನು ಸಂಜೆಗೆ ಏನು ಪ್ರಿಪ್ರೇಷನ್ ಅಂತ. ಸೊ ಇವಾಗ ನಾನು ಒಂದು ಬಾದಾಮ್ ಮಿಲ್ಕ್ ಶೇಕ್ ಮಾಡಿ ಅದಾದಮೇಲೆ ಒಂದು ಚಿಕನ್ ಐಟಮ್ದು ಒಂದು ಯೋಚನೆ ಮಾಡಿದ್ದೀನಿ. ಅದನ್ನು ಮಾಡಿ ಮತ್ತು ಫ್ರೂಟ್ಸ್ ಕಟ್ ಮಾಡಿ ಅಷ್ಟರೊಳಗೆ ನಮಗೆ ಒಂದು 6:00 ಆಗುತ್ತೆ. ಅದಾದಮೇಲೆ ನಮಾಜ್ ಇರುತ್ತೆ. ಅದಾದಮೇಲೆ ಮತ್ತೆ ರೋಸಾನ ಅಂದರೆ ನಮ್ಮ ಉಪವಾಸನ ಬ್ರೇಕ್ ಮಾಡೋದು. ಆವಾಗ ನಾವು ಜ್ಯೂಸಿಂದ ಮತ್ತು ಡೇಟ್ಸಿಂದ ನಾವು ರೋಸಾನ ಓಪನ್ ಮಾಡಿ ಏನಾದರೂ ಲೈಟ್ ಫುಡ್ಡು ನಾವು ತಗೊತೀವಿ. ಸೊ ಇವಾಗ ನಾನು ಒಂದು ಏನು ಪ್ರಿಪ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಸೊ ನಾನಿವಾಗ ಬಾದಾಮ್ ಮಿಲ್ಕ್ ಶೇಕ್ ಮಾಡೋಣ ಅಂತ ಬಾದಾಮಿನ ನೆನೆ ಇಟ್ಟಿದ್ದೆ. ಈಗ ಹಾಲು ಎಲ್ಲ ಹಾಕಿ ನಾನು ಬಾದಾಮ್ ಮಿಲ್ಕ್ ಶೇಕ್ ಮಾಡ್ತೀನಿ. ಈ ಬಾದಾಮ್ ಮಿಲ್ಕ್ ಶೇಕು ಮತ್ತು ಚಿಕನ್ ರೆಸಿಪಿನ ನಾನು ಸಪ್ರೇಟಾಗಿ ಹಾಕ್ತೀನಿ. ಅದು ಒಂದು ಡೀಟೇಲ್ ರೆಸಿಪಿನ ಚಿಕನ್ ರೆಸಿಪಿ ಮತ್ತು ಬಾದಾಮ್ ಮಿಲ್ಕ್ ಶೇಕ್ ರೆಸಿಪಿನ. ಸೊ ಜಸ್ಟ್ ನಿಮಗೆ ತೋರಿಸ್ತಾ ಹೋಗ್ತೀನಿ ಅಷ್ಟೇ. ತುಂಬ ಟೇಸ್ಟಿಯಾಗಿತ್ತು ಈ ಬಾದಾಮ್ ಮಿಲ್ಕ್ ಶೇಕು. ಆಮೇಲೆ ರೂಅಬ್ಜಾ, ಆಮೇಲೆ ಫಾಲೂದಾ, ಈ ಥರದ್ದೆಲ್ಲ ಸಂಜೆ ಹೊತ್ತಲ್ಲಿ ನಾವು ಮಾಡ್ತಾಯಿರ್ತೀವಿ. ಡೈಲಿ ಒಂದು ಏನಾದರೂ ಒಂದು ಜ್ಯೂಸ್ ಐಟಮ್ಮು ಮತ್ತು ಫ್ರೂಟ್ಸು, ಆಮೇಲೆ ಏನಾದರೂ ಸಮೋಸ ಅಥವಾ ಚಿಕನ್ನು ಡ್ರೈ ಚಿಕನ್ನು ಈ ಥರದ್ದು ಏನಾದರೂ ಒಂದು ಈವ್ನಿಂಗ್ ಮಾಡ್ತಾಯಿರ್ತೀವಿ. ಯಾಕೆ ಅಂದರೆ ಪ್ರೋಟೀನ್ ಎಲ್ಲ ಬೇಕಾಗುತ್ತೆ. ನಾರ್ಮಲ್ ಡೇಸ್ಗಿಂತ ಈ ರಂಜಾನ್ ತಿಂಗಳಲ್ಲೇ ಒಳ್ಳೆ ಒಳ್ಳೆ ಟೇಸ್ಟಿ ಮತ್ತು ಹೆಲ್ದಿ ಫುಡ್ಗಳನ್ನು ತಿನ್ನೋದು ಅಂತ ಹೇಳ್ಬೋದು ನಾನು. ಬೆಳಗ್ಗೆಯಿಂದ ಸಂಜೆ ತನಕ ಹಸಿವು ಆಗೋದಕ್ಕಿಂತ ನಮಗೆ ದಾಹ ಜಾಸ್ತಿ ಆಗಿರುತ್ತೆ. ಸೊ ನಮಾಜ್ ಮಾಡಿದಮೇಲೆ ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಆದಮೇಲೆ ಆ ಹಸಿವು ದಾಹ ಎಲ್ಲ ಹಾಗೆ ಕಡಿಮೆ ಆಗೋಗಿರುತ್ತೆ. ಸೊ ಮತ್ತು ಲೇಡೀಸ್ಗೆ ಸ್ಪೆಷಲಿ ಟೈಮ್ ಹೋಗೋದು ಗೊತ್ತೇ ಆಗಲ್ಲ. ನಾನಂತೂ ಈ ವರ್ಷ ಮತ್ತು ಹೋದ ವರ್ಷ ಲಾಕ್ಡೌನ್ ಟೈಮಲ್ಲಿ ರಂಜಾನನ್ನು ಒಳ್ಳೆ ಚೆನ್ನಾಗೇ ಎಂಜಾಯ್ ಮಾಡಿದ್ದೀನಿ. ಒಳ್ಳೆ ಚೆನ್ನಾಗಿತ್ತು, ಪಾಸಿಟಿವ್ ಆಗೇ ಇತ್ತು.
ಬಟ್ ರೋಸಾ ಇದ್ದು ಡ್ಯೂಟಿ ಮಾಡಬೇಕು ಅಂದಾಗ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಸೊ ಈ ವರ್ಷ ಮಾತ್ರ ತುಂಬಾ ಚೆನ್ನಾಗಿತ್ತು. ಏನಂದರೆ ಟಿ ವಿ ನೋಡಿ ಸಾವುಗಳನ್ನು ನೋಡಿ ಇದನ್ನೆಲ್ಲ ನೋಡಿ ಬೇಜಾರಾಗೋದು ಬಿಟ್ಟರೆ ನಾರ್ಮಲ್ಲಾಗಿ ಚೆನ್ನಾಗೇ ರೋಸಾ ಮಾಡಿದ್ವಿ. ಸೊ ಇವಾಗ ನಾನು ನೋಡಿ ಬಾದಾಮಿ ಮಿಲ್ಕ್ ಶೇಕ್ ಮಾಡಿದೆ. ಈಗ ಫ್ರಿಡ್ಜಲ್ಲಿ ಇದನ್ನು 6:30 ತನಕ ಇಟ್ಟಿರ್ತೀನಿ. ಅವಾಗ ತುಂಬ ಚಿಲ್ಡಾಗಿ ಕೋಲ್ಡಾಗಿ ಆಗಿರುತ್ತೆ. ಸೊ ತುಂಬ ಟೇಸ್ಟಿ ಮತ್ತು ಹೆಲ್ದಿ ರೆಸಿಪಿ. ಸೊ ಇವಾಗ ಬಾದಾಮಿ ಮಿಲ್ಕ್ ಶೇಕ್ ಮಾಡಿ ಚಿಕನ್ ರೆಸಿಪಿ ಮಾಡ್ತಾಯಿದ್ದೀನಿ. ಸೊ ಡೈಲಿ ಚಿಕನ್ನು ಮಟನ್ನು ಈ ಥರದ ನಾನ್ ವೆಜ್ ಅಂತಲೇ ಏನೂ ಅಲ್ಲ, ಸಮೋಸಗಳು ಮಾಡ್ತೀವಿ ಮತ್ತು ಆನಿಯನ್ ಬಜ್ಜಿ ಏನಾದರೂ ಈ ಥರ ಚಟ್ಪಟ ರೆಸಿಪಿಗಳನ್ನೇ ಜಾಸ್ತಿ ಮಾಡೋದು. ಸಂಜೆ ಹೊತ್ತಲ್ಲಿ 7 ಗಂಟೆ ಆಗಿಬಿಟ್ಟಿರುತ್ತೆ ನಾವು ರೋಸಾ ಬಿಡೋಷ್ಟರೊಳಗೆ. 6:45, 6:50 ಅಂತ ಎಲ್ಲ ಟೈಮಿಂಗ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಆ ಟೈಮಲ್ಲೇ ನಾವು ರೋಸಾನ ಬಿಡೋದು, ಒಂದೊತ್ತನ್ನು ಎಂಡ್ ಮಾಡೋದು. ಅದನ್ನೆಲ್ಲ ನೋಡಿಕೊಂಡು ನಾವು ಫುಡ್ ಪ್ರಿಪ್ರೇಷನ್ನು, ಜ್ಯೂಸು, ಫ್ರೂಟ್ಸೇ ತುಂಬಾ ಇಷ್ಟ ಆಗುತ್ತೆ. ಈಗ ಫ್ರೂಟ್ ಸಲಾಡ್ಸು, ಕಸ್ಟರ್ಡ್ ಒಂದ್ಸಲ ಮಾಡ್ತೀನಿ, ಆಮೇಲೆ ಒಂದೊಂದ್ಸಲಿ ನಾನು ಫಾಲೂದಾ ಮಾಡ್ತೀನಿ, ಆಮೇಲೆ ರೂ ಅಬ್ಜಾ ಜ್ಯೂಸಸ್ಸು, ಈ ಥರ ಎಲ್ಲ ಐಟಮ್ಸೂ ಡಿಫ್ರೆಂಟ್ ಆಗಿರೋದು ಮಾಡ್ತಾಯಿದ್ದೆ. ಸೊ ಅದನ್ನು ಎಲ್ಲ ನಾನು ಮಾಡಿ ಯೂಟ್ಯೂಬಲ್ಲಿ ಶೇರ್ ಮಾಡ್ಬೋದಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ನನಗೆ ಜ್ಞಾಪಕ ಬಂತು, ಇಟ್ಸ್ ಓಕೆ, ನೆಕ್ಸ್ಟ್ ಇಯರ್ ಬೇಕಾದರೆ ನಾನು ಫುಲ್ ಮಂತ್ ನಮ್ಮ ಸೆಹರಿಟು ಇಫ್ತಿಯರ್ ರುಟೀನ್ ಎಲ್ಲ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ನಾನಿಲ್ಲಿ ಒಂದು ಚಿಕನ್ ಐಟಮ್ ಮಾಡ್ತಿದ್ದೀನಿ, ಇದ್ರ ರೆಸಿಪಿ ಕೂಡ ನಾನು ಡಿಫ್ರೆಂಟಾಗಿ ಮಾಡಿದ್ದೀನಿ, ಮತ್ತು ಈ ರೆಸಿಪಿ ಕೂಡ ನಾನು ಸಪ್ರೇಟಾಗಿ ನಿಮಗೆ ಶೇರ್ ಮಾಡ್ತೀನಿ. ಯಾಕೆಂದರೆ ರೆಸಿಪಿ ಡೀಟೇಲಾಗಿ ನಾನು ಅದನ್ನು ಎಡಿಟ್ ಮಾಡಿ ನೆಕ್ಸ್ಟು ನಾಳೆ ನಾಡಿದ್ರಲ್ಲೇ ಅದನ್ನು ಬಾದಾಮ್ ಜ್ಯೂಸ್ದು ಮತ್ತು ಈ ಚಿಕನ್ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಹೀಗಿರುತ್ತೆ ಚಿಕನ್ ಐಟಮ್ ಎಲ್ಲ ಆದಮೇಲೆ. ಆಲ್ಮೋಸ್ಟು ಇವಾಗ 5:30 ಟೈಮ್ ಆಗಿದೆ. ಇವಾಗ ಚಿಕನ್ ಒಂದು ಆಗಿಬಿಟ್ರೆ ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಬಿಟ್ರೆ ಇವತ್ತಿನ ಏನು ಸಾಯಂಕಾಲದ ರೋಸಾ ಬಿಡುವ ಟೈಮ್ನ ಪ್ರಿಪ್ರೇಷನ್ ಆಗೋಗಿರುತ್ತೆ. ಸೊ ಇಷ್ಟೇ ನೋಡಿ, ಬೆಳಗ್ಗೆ 3 ಗಂಟೆಗೆ ನಾವು ಅಡುಗೆ ಮಾಡಿ 4:30 ಊಟ ಮಾಡೋದು, ಮತ್ತು ಸಾಯಂಕಾಲದ ತನಕ ನಮಾಜ್ ಇರುತ್ತೆ, ಕುರಾನ್ ಓದೋದಿರುತ್ತೆ, ತಮ್ಮ ಪರ್ಸ್ನಲ್ ಕೆಲಸ ಇರುತ್ತೆ, ಅದನ್ನೆಲ್ಲ ಮಾಡಿಕೊಂಡು ಮತ್ತು ಸಂಜೆ ಏನು 6:45, 7:00 ಟೈಮ್ ಎಲ್ಲ ಇರುತ್ತೆ. ಆ ಟೈಮಲ್ಲಿ ನಾವು ರೋಸಾನ ಎಂಡ್ ಮಾಡೋದು, ಈ ದಿನದ ರೋಸಾನ ಎಂಡ್ ಮಾಡೋದು. ಸೊ ಇಷ್ಟೇ ಇರುತ್ತೆ. ಸೊ ಫುಡ್ ಐಟಮು ಅದೆಲ್ಲ ಪ್ರತಿದಿನ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ನನ್ನ ಮಗಳು ಫ್ರೂಟ್ಸು ಕಟ್ ಮಾಡ್ತಾ ಇದ್ದಾಳೆ. ಸೊ ಇದು ನಮ್ಮ ರೋಸಾ ಟೈಮ್ನ ರುಟೀನ್, ಡೇ ರುಟೀನ್ ಅಂತಲೇ ಹೇಳ್ಬೋದು. ಸೊ ಚಿಕನ್ ಐಟಮ್ ಎಲ್ಲ ತುಂಬ ಟೇಸ್ಟಿಯಾಗಿತ್ತು. ತಂದೂರಿ ಗ್ರೇವಿ ಚಿಕನ್ ಇದು ತುಂಬಾ ಟೇಸ್ಟಿಯಾಗಿತ್ತು. ಅದರ ಸಪ್ರೇಟ್ ವಿಡಿಯೋ ಹಾಕ್ತೀನಿ, ನಾಳೆನೇ ಹಾಕ್ಬೋದು. ಈ ವಿಡಿಯೋ ನೋಡಿದ ತಕ್ಷಣ ನೆಕ್ಸ್ಟ್ ಡೇನೆ ನಾನು ಆ ವಿಡಿಯೋ ಕೂಡ ಹಾಕ್ತೀನಿ. ಸೊ ನಿಮಗೆ ಹೇಗನ್ನಿಸ್ತು ನಮ್ಮ ರಂಜಾನ್ ತಿಂಗಳನ ಸೆಹರಿ ಟು ಇಫ್ತಿಯಾರ್ ರುಟೀನ್ ಅಂತ ಪ್ಲೀಸ್ ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ಕುಕ್ಕಿಂಗ್ ಮತ್ತು ಈ ಥರದ ಒಂದು ಸ್ಪೆಷಲ್ ವಿಡಿಯೋಸ್ಗಳು, ನಾನು ಎನ್ ಜಿ ಒ ಫೌಂಡರ್ ಆಗಿರೋದ್ರಿಂದ ಅದರ್ ವಿಡಿಯೋಗಳು ಎಲ್ಲ ನಾನು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದ್ರ ಜೊತೆ ಖರ್ಜೂರ ಇರುತ್ತೆ, ಮತ್ತು ನೀರು ಇಟ್ಕೊಂಡಿರ್ತೀವಿ, ಮತ್ತು ಬೇರೆ ಏನಾದರೂ ಏನು ಹೊರಗಡೆಯಿಂದ ತಿಂಡಿ ತಂದಿದ್ದರೆ ಅದನ್ನು ಇಟ್ಕೊಂಡಿರ್ತೀವಿ. ಬಟ್ ಈ ಲಾಕ್ಡೌನ್ ಇರೋದ್ರಿಂದ ಹೊರಗಡೆ ಏನೂ ತರೋಕ್ಕಾಗಲ್ಲ. ಸೊ ರಂಜಾನ್ ಸ್ಪೆಷಲ್ ಸಮೋಸಾನ, ಹೊರಗಡೆ ಮಾಡಿರೋಂಥ ಸಮೋಸಾನ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.